ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ, ವಂದಿಸೋಣ, ಮಹಿಮೆ ಪಡಿಸೋಣ. ಈ ದಿನ ದೇವರ ಕರುಣೆಯ ದಿನ, ಅನುಗ್ರಹದ ದಿನ. ಈ ದಿನವನ್ನ ಕರುಣಿಸಿದಂಥ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಅವರ ಅನುಗ್ರಹ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳೋಣ. ಇಂದಿನ ಸಂದೇಶ ಕೀರ್ತನೆಗಳಿಂದ, ಕೀರ್ತನೆ 25:7. ಯೌವನದೆನ್ನ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟುಕೊಳ್ಳಬೇಡ. ನಿನ್ನೊಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನ ನೆನೆಯದಿರಬೇಡ. ಪ್ರಭುವಿನ ವಾಕ್ಯ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಯೌವನದ ಪ್ರಾಯದಲ್ಲಿ, ಯೌವನದ ಮತ್ತಿನಲ್ಲಿ ಮಾಡಿದ ಪಾಪಗಳನ್ನು ದೇವ ನೀನು ನೆನೆಯದೆ ನಮ್ಮನ್ನು ಹರಸು, ಆಧರಿಸು ಎಂಬ ಕೀರ್ತನಕಾರನ ಪ್ರಾರ್ಥನೆಯ ಸಾಲುಗಳು ನಮ್ಮ ಜೀವನದ ಪ್ರಾರ್ಥನೆಯಾಗಬೇಕು ಎಂದು ಇಂದಿನ ಮುಂಜಾನೆಯ ವಾಕ್ಯ ನಮಗೆ ಹೇಳ್ತಾ ಇದೆ. ಯೌವನ ಪ್ರಾಯದಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ನಾನು ಪಾಪ ಮಾಡಿ ಈಗ ಮಹಾ ವ್ಯಕ್ತಿಯಾಗಿ ಜೀವಿಸುತ್ತಾ ಇದ್ದರೂ ಕೂಡ ದೇವರೇ, ನನ್ನ ಯೌವನದ ಪಾಪ ಪ್ರವೃತ್ತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಡಿ ಎಂಬ ನಮ್ರತೆಯ, ವಿನಯತೆಯ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯೂ ಕೂಡ ಆಗಬೇಕಾಗಿದೆ ಎಂಬ ದಿವ್ಯ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ. ಯೌವನದ ಅವಸ್ಥೆ, ನಾವು ಅನೇಕ ಸಲ ದೇವರನ್ನು ಮರೆತು ಜೀವಿಸುತ್ತಾ ಇದ್ದಲ್ಲಿ, ದಾರಿ ತಪ್ಪಿದಲ್ಲಿ ದೇವರೇ ನಮ್ಮನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುವ ಮೊರೆ ಇಂದಿನ ವಾಕ್ಯ ಹೇಳ್ತಾ ಇದೆ. ಕೀರ್ತನೆ 79:8. ಹೊರಿಸಬೇಡ ನಮ್ಮ ಹಿಂದಿನ ತಪ್ಪುಗಳನ್ನು ನಮ್ಮ ಮೇಲೆ, ಉರಿ ಸಂಕಟದಲ್ಲಿರುವೆವು, ತೋರೆ ಮಗೆ ಕರುಣೆಯ ನೀಗಲೇ. ನಾವು ದೇವರಲ್ಲಿ ಪ್ರತಿನಿತ್ಯವೂ ಪ್ರಾರ್ಥಿಸಬೇಕು, ನಮ್ಮನ್ನು ಅನುಗ್ರಹಿಸು ಎಂದು ನಾವು ಬೇಡಬೇಕು ಎಂಬುದಾಗಿದೆ ಈ ಪ್ರಾರ್ಥನೆಯ ಉದ್ದೇಶ. ಯೆಶಾಯ ಪ್ರವಾದಿ 64:9. ಸ್ವಾಮಿ, ನಮ್ಮ ಮೇಲೆ ಅತಿ ಕೋಪಗೊಳ್ಳದಿರಿ, ಸದಾ ನಮ್ಮ ಅಕ್ರಮಗಳನ್ನು ನೆನೆಸದಿರಿ, ಈಗೋ ನೋಡಿ ಬೇಡುತ್ತಿದ್ದೇವೆ, ನಾವೆಲ್ಲರೂ ನಿಮ್ಮ ಜನರು. ದೇವರು ಬರಲಿದ್ದಾರೆ ಎಂದಾಗ, ದೇವರನ್ನು ಎದುರುಗೊಳ್ಳಲು ನಾವು ಹೋಗಬೇಕಾದಾಗ, ದೇವರೇ ನಮ್ಮ ಬೆನ್ನ ಹಿಂದೆ ಇರುವ ದ್ರೋಹಗಳನ್ನು ನೆನೆಯಬೇಡಿ, ನಮ್ಮನ್ನು ಹರಸಿರಿ, ಆಧರಿಸಿರಿ, ಆಶೀರ್ವದಿಸಿ, ಸದಾ ಕಾಪಾಡಿರಿ ಎಂಬ ದಿವ್ಯ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯು ಕೂಡ ಆಗಬೇಕು ಎಂದು ತಿಳಿಸುವಾಗ, ನಾವೆಲ್ಲರೂ ನಿರಂತರವಾಗಿ ಪ್ರಭುವಿನಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಕು. ನಮ್ಮ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸಬೇಕು, ಹದಿಹರೆಯದ ಪ್ರಾಯದವರಿಗಾಗಿ ನಾವು ನಿರಂತರವೂ ಪ್ರಾರ್ಥಿಸಬೇಕು. ಯೌವನಾವಸ್ಥೆ, ಹದಿಹರೆಯದ ಪ್ರಾಯ, ಇವೆಲ್ಲವೂ ಕೂಡ ಜೀವನದಲ್ಲಿ ಬರುವ ಒಂದು ಅವಕಾಶ ಮಾತ್ರ. ಈ ಅವಕಾಶವನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವ ಬಾಳ್ವೆ ನಮ್ಮದಾಗಬೇಕು ಎಂದು ಪ್ರತಿಯೊಬ್ಬ ಹದಿಹರೆಯದವರಿಗೂ, ಯುವಕ ಯುವತಿಯರಿಗೂ ಇಂದಿನ ವಾಕ್ಯ ಹೇಳುವಾಗ, ಯೌವನಾವಸ್ಥೆಯನ್ನು ದಾಟಿ ಹೋದ ನಮಗೆಲ್ಲರಿಗೂ ಕೂಡ ನಾವು ಪ್ರಭುವೇ ನಮ್ಮ ಪಾಪಗಳನ್ನು ನೆನೆಸದೆ ನಮ್ಮನ್ನು ಹರಸಿರಿ ಎಂದು ಬೇಡುವ ಪ್ರಾರ್ಥನೆ ನಿರಂತರವಾಗಬೇಕು ಎಂದು ಇಂದಿನ ವಾಕ್ಯ ತಿಳಿಸುವಾಗ, ಪ್ರಭು ನಮ್ಮ ಮೇಲೆ ಕರುಣೆಯನ್ನು, ಅನುಗ್ರಹಗಳನ್ನು, ಆಶೀರ್ವಾದಗಳನ್ನು ಸುರಿಸುತ್ತಾ ನಮ್ಮನ್ನು ಹರಸಲಿ, ಆಧರಿಸಲಿ ಎಂದು ಬೇಡೋಣ. ತಂದೆಯಾದ ದೇವರೇ, ಈಗೋ ಈ ಮಕ್ಕಳನ್ನು ಹರಸಿ, ಆಶೀರ್ವದಿಸಿ, ಕೃಪೆ ತೋರಿ, ಪಾವನಗೊಳಿಸಿರಿ. ನಾವೆಲ್ಲರೂ ಕೂಡ ನಿಮ್ಮ ಮುಂದೆ ನಿಲ್ಲಲು, ನಿಮಗೆ ಮುಖಾಮುಖಿಯಾಗಿ ನಾವು ಒಂದು ದಿನ ಸ್ಪಷ್ಟವಾಗಿ ಕಾಣಲು ನಮಗೆ ಬೇಕಾದ ಅನುಗ್ರಹಗಳನ್ನು ಕರುಣಿಸಿರಿ. ನಮ್ಮ ಪಾಪಗಳ ಪಟ್ಟಿ ಮಾಡದೆ ನಮ್ಮನ್ನು ಪ್ರೀತಿಸುವ ದೇವರು ನೀವು. ಈಗೋ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿರಿ. ಈ ವಾಕ್ಯವನ್ನು ಆಲಿಸುವ ಪ್ರತಿಯೊಬ್ಬರನ್ನು ಹರಸಿ ಆಶೀರ್ವದಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.